ನಮಸ್ತೆ ಗೆಳೆಯರೆ. ಸಾವಿಗೆ ಸವಾಲಾದ ವೀರ ಸಾವರ್ಕರ್, ಧೈರ್ಯವಂತ ದೇಶಭಕ್ತ ಧೀರ ಸಾವರ್ಕರ್. ಸಾವಿಗೆ ಸವಾಲು, ಹುಟ್ಟಿದಾಗ್ಲಿಂದ ಮರಣದವರೆಗೂ, ಹುಟ್ಟಿದಾಗ್ಲಿಂದ ನಾವು ನೆನೆಸ್ಕೋಬೇಕು. ಪ್ಲೇಗು ಕಾಲರಾ ಕೇಸುಗಳಲ್ಲಿ ತಾನು ಜನರ ಸೇವೆಗೆ ನಿಂತ ಬಾಲಕ, ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡತ್ತೆ ಮಾವ ಮನೆಯ 20 ಜನರು ಸಾಂಕ್ರಾಮಿಕ ರೋಗಕ್ಕೆ ಬಲಿಯಾದರು, ಸಾವಿನ ಸರಮಾಲೆ ಕಂಡರು. ಕಂಟಿನ್ಯೂಸ್ ಆ ಸಾವಿನ ವಾತಾವರಣದಲ್ಲಿ ಸೇವೆ ಮಾಡಿಕೊಂಡು ಮೇಲೆ ಬಂದಂತಹ ನಮ್ಮ ಬಾಲಗಂಗಾಧರ ತಿಲಕರ ಪ್ರೇರಣೆಯಿಂದ ಮೇಲೆ ಬಂದಂತಹ ವೀರ ಬಾಲಕ ಸಾವರ್ಕರ್ ಕೊನೆಯ ತನಕ ಸಾವಿನೊಡನೆ ಸರಸವಾಡಿದ ವ್ಯಕ್ತಿ. ಅಂಡಮಾನಿನ ಜೈಲಿನಲ್ಲಾಗಲಿ ಕೊನೆಯಲ್ಲಿ ಸಾವೇ ಬಾರ, ನೀನು ನನ್ನನ್ನು ಮುಟ್ಟಲಾರೆ ಬಾ ಅಂತ ಸಾವಿನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಉಪವಾಸವಿದ್ದು ಪ್ರಾಣ ಬಿಟ್ಟಂಥ ವ್ಯಕ್ತಿಯೇ. ಉಪವಾಸವಿದ್ದರೂ 60 ದಿವಸ ಪ್ರಾಣ ಹೋಗಲಿಲ್ಲ ಅಂಥ ವೀರ ಆತ. ಪಡಬಾರದ ನಿಂದೆಗಳನ್ನು ಪಟ್ಟ, ಜಾತಿ ಕಳಂಕ ಕಟ್ಟಿದ್ರು, ಧರ್ಮ ಕಳಂಕ ಕಟ್ಟಿದ್ರು. ಇವತ್ತು ಅಹೋರಾತ್ರ ವಿಶ್ವ ಮಾನವೀಯತೆಯ ದೃಷ್ಟಿಕೋನದಿಂದ ಪರಿಸರ ಪ್ರೇಮವನ್ನು ಬೆಳೆಸ್ಕೊಂಡು ಒಬ್ಬ ಬೇರೆ ಧರ್ಮದ ವ್ಯಕ್ತಿ ಒಂದು ಗೋವನ್ನು ಬೆಳೆಸಿದರೆ ಅದು ಆ ಧರ್ಮದ ಗೋವಾಗಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಒಂದು ಧರ್ಮದ ವ್ಯಕ್ತಿ ಆ ಗಿಡ ಬೆಳೆಸಿದ ಅಂತ ಇಟ್ಕೊಳ್ಳಿ, ಅಶ್ವತ್ಥ ವೃಕ್ಷ, ಅದು ಆ ವೃಕ್ಷಕ್ಕೆ ಧರ್ಮವಿಲ್ಲ ಮತವಿಲ್ಲ. ಒಂದು ಧರ್ಮದ ಕಾಂಪೌಂಡ್ ಒಳಗಡೆ ಇರೋ ಗಿಡಗಳೆಲ್ಲ ಆ ಧರ್ಮಕ್ಕೆ ಸೇರಿದ್ದಲ್ಲ, ಅರ್ಥ ಮಾಡ್ಕೊಳ್ಳಿ. ಪರಿಸರ ಹುಲಿ ಸಿಂಹ ಮೇಕೆ ನಾಯಿ ಸಾಕು ನಾಯಿಗೆ ಧರ್ಮ ಇದೆಯಾ? ಇದನ್ನು ಅರಿತ ಅಹೋರಾತ್ರ ಧರ್ಮ ಮೀರಿ ಬೆಳೆಯಲು ಪವಿತ್ರ ಧರ್ಮ, ಧರ್ಮ ಅಂದ್ರೇ ಪವಿತ್ರತೆ, ನ್ಯಾಯ ಸತ್ಯ ಸಂಧತೆ ಇದರಲ್ಲಿ ನಡೆದ ಅದೇ ರೀತಿ ನಡೆದಂಥ ವ್ಯಕ್ತಿ. ಹಿಂದೂ ಮಹಾಸಭಾ ಅಂತ ಕಟ್ಟಿದ ತಕ್ಷಣ ಅದನ್ನು ಧರ್ಮಕ್ಕೆ ಅರ್ಥ ಮಾಡಿಕೊಂಡ್ರು ಜನ. ಸಾವರ್ಕರ್ರ ಜೀವನ ಸಂಪೂರ್ಣ ದಾಖಲೆಗಳಲ್ಲಿ ಎಲ್ಲೂ ಅನ್ಯ ಧರ್ಮೀಯರನ್ನು ದ್ವೇಷಿಸಿದ್ದಿಲ್ಲ, ಶಿವಾಜಿ ಮಹಾರಾಜರು ಅಷ್ಟೇ. ಅದನ್ನು ಹೇಳ್ತೀನಿ, ಅನೇಕರಿಗೆ ಸುಭಾಷ್ ಚಂದ್ರ ಬೋಸ್ರಿಗೆ ಡಾಕ್ಟರ್ ಹೆಡ್ಗೇವಾರರಿಗೆ ಪ್ರೇರಣೆ ಆಗಿದ್ರು ವಿನ ಇವರು ಅವರಲ್ಲಿ ಸೇರಲಿಲ್ಲ. ಮುಸ್ಲಿಂ ಲೀಗ್ ಅನ್ನೋ ಪದ್ಧತಿ ಪಕ್ಷ ಇದ್ದರೂ ಅಪಾರ್ಥ ಮಾಡಿಕೊಳ್ಳೋದಿಲ್ಲ ನಾವು. ಹಾಗೆ ಎಲ್ಲರದು ಒಂದು ಇತ್ತು ಆ ಕಾಲಮಾನ. ಆಗಿತ್ತು ಅಂಬೇಡ್ಕರರು ಜೀವಮಾನದಲ್ಲಿ ಸಾವರ್ಕರ್ನಲ್ಲಿ ಒಂದು ದೋಷ ನೋಡಲಿಲ್ಲ. ಮಹಾತ್ಮ ಗಾಂಧಿಯವರಿಗೂ ಅಂಬೇಡ್ಕರ್ರಿಗೂ ವಿಚಾರ ಭೇದ ಇತ್ತು. ಅಂಬೇಡ್ಕರರನ್ನು ಪಂಚಪ್ರಾಣವಾಗಿ ಪ್ರೀತಿಸುತ್ತಿದ್ದರು ಸಾವರ್ಕರರು. ಭಾರತೀಯ ಹಿಂದೂ ಧರ್ಮದಲ್ಲಿ ಆದ ತಪ್ಪುಗಳನ್ನು ಒಪ್ಪಿದರು ಅಂಬೇಡ್ಕರ್ರ ಮುಂದೆ. ಇದರ ಸರಿಪಡಿಸುವುದಕ್ಕೆ ನಿಮಗೆ ಹೆಗಲಾಗ್ತೀನಿ ಅಂತ ಹೇಳಿ ಕಾಲಾರಾಮ್ ಮಂದಿರದಲ್ಲಿ ತಾನು ಕೂಡ ಮುಟ್ಟಬಾರದು ಅಂತ ದೂರ ಇಟ್ಟವರನ್ನು ಕರೆದುಕೊಂಡು ಒಳಗೆ ಹೋಗಿ ವಿರೋಧವನ್ನು ಲೆಕ್ಕಿಸದೆ ಒಳಗೆ ನುಗ್ಗಿದವರು, ಮನೆಗೆ ಕರೆದು ಅರಿಶಿನ ಕುಂಕುಮ ಕೊಟ್ಟಂತಹ ವೀರ. ಅವರ ಬಗ್ಗೆ ಏನೂ ಗೊತ್ತಿಲ್ಲದೆ ಹಿಂದೆ ಒಂದು 2-3 ವರ್ಷಗಳ ಹಿಂದೆ ರಮ್ಯಾ ಎನ್ನುವ ಒಬ್ಬ ನಟಿ ಓದಲು ಬರುತ್ತದೋ ಇಲ್ಲವೋ ಯಾಕೆ ಆತನ ಬಗ್ಗೆ ಅಧ್ಯಯನವಿಲ್ಲದೆ ಆತ ಹೇಡಿ ಅಂತ ಬರೆದಿದ್ಲು. ತಪ್ಪು ತಾಯಿ ಅದು. ನೀವು ಯಾವ ಪಕ್ಷಕ್ಕೆ ಮೆತ್ಕೊಂಡಿದ್ದೀರೋ ಯಾವುದಕ್ಕಿದ್ದೀರೋ ಗೊತ್ತಿಲ್ಲ. ಅಹೋರಾತ್ರ ಪಕ್ಷಾತೀತ, ನಮ್ಮ ದೇಶವನ್ನು ಲೂಟ್ ಮಾಡಿ ಸುಳ್ಳು ಹೇಳಿಕೊಂಡು ಆಳಿದ ಬ್ರಿಟಿಷರನ್ನು ನಂಬುತ್ತಾ ಇದ್ದೀರಿ, ನಮ್ಮ ದೇಶದಲ್ಲಿ ಹುಟ್ಟಿ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟ ಸಾವರ್ಕರ್ನನ್ನು ಅನುಭವಿಸ್ತೀರಾ? ಅಂಡಮಾನ್ ಜೈಲಿನಲ್ಲಿ ಬೈ ಫೋರ್ಸ್ 10 ವರ್ಷದ ನಂತರ 2 ಜೀವಾವಧಿ ಶಿಕ್ಷೆಯಿಂದ ಬಿಡುಗಡೆ ಆಗಬೇಕಾಗತ್ತೆ ಸಾವರ್ಕರ್ ಅವರು. ಆಗ ಕೆಲವು ಪತ್ರಗಳಿಗೆ ಸಿಗ್ನೇಚರ್ ಹಾಕಿಸ್ಕೊಂಡು ಅವರಿಷ್ಟ ಬಂದದ್ದು ಬರ್ಕೊಂಡ್ರೆ ಅದು ಬ್ರಿಟಿಷರನ್ನ ಅನುಮಾನಿಸೋದು ಬಿಟ್ಟು ಸಾವರ್ಕರನ್ನ ಅನುಮಾನಿಸಿ
ಫೇಸ್ಬುಕ್ ಸಿಕ್ಕಿದೆ ಅಂತ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತೀರಾ? ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ಬಿಟ್ಟ ಇದುವರೆಗೂ ಅನೇಕ ವೀರರಿದ್ದಾರೆ, ಅವರು ಪ್ರಾಣ ಬಿಟ್ಟಿದ್ದಾರೆ. ಅವರ ಜೀವನದ ತಪ್ಪುಗಳನ್ನು ಹುಡುಕಿ ಹುಡುಕಿ ಹೇಳುವುದಕ್ಕೆ ನಾಮರ್ದರ ನೀವೆಲ್ಲ, ನಪುಂಸಕರ. ಮರಣದ ನಂತರವೂ ಶತ್ರುವನ್ನು ದ್ವೇಷಿಸಿದ ನಾಡು, ದ್ವೇಷಿಸದ ನಾಡಿದು ನಮ್ಮದು. ರಾವಣ ಸತ್ತ ನಂತಕ್ಷಣ ರಾವಣ ಮಾಡಿದ ಅಕೃತ್ಯದಿಂದ ತನಗಾದ ನೋವನ್ನು ಕ್ಷಣದಲ್ಲಿ ಮರೆತ ರಾಮ ರಾವಣನ ತಮ್ಮನಿಗೆ ಪಟ್ಟ ಕಟ್ಟಿದ. ದೇಶಕ್ಕೋಸ್ಕರ ಮರಣ ಆದವರ ಬಗ್ಗೆ ಆಡ್ಕೊಳ್ಳೋಕೆ ನಾಚಿಕೆ ಆಗೋದಿಲ್ಲ. ಯಾರನ್ನು ಆಡ್ಕೋಬೇಡಿ. ತುಂಬ ದೇಶಭಕ್ತಿ, ದೇಶಭಕ್ತಿ ಅವ್ರಿಗಿಂತ ಮೀರಿ ಬೆಳೀರಿ ನಿಮಗೆ ಯೋಗ್ಯತೆ ಇದ್ದರೆ. ಅಹೋರಾತ್ರ ಇವಾಗ ಎಲ್ಲ ಧರ್ಮಗಳನ್ನು ಅದರಲ್ಲಿರೋ ಲೋಪದೋಷಗಳಲ್ಲಿ ಎರಡು ಕಂಡುಕೊಂಡ, ಒಂದು ಧರ್ಮ ಇನ್ನೊಂದು ಅಧರ್ಮ, ಎರಡೇ ಇರೋದು ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಒಂದು ಧರ್ಮ ಇನ್ನೊಂದು ಅಧರ್ಮ ಅಷ್ಟೇ. ಹಾಗಾಗಿ ವಿಶ್ವ ಮಾನವ ಅನುಭವಿಸಬೇಕಾದಂಥ ಅಂಥ ಧರ್ಮಕ್ಕೆ ಯೋಚನೆ ಮಾಡ್ತಾ ಇದ್ದೇನೆ. ಧರ್ಮ ಧರ್ಮಗಳ ನಡುವೆ ದ್ವೇಷ ಇದ್ದಿದ್ದರೆ, ಸಾವರ್ಕರ್ ಇಲ್ಲದಿದ್ದರೆ, ಸ್ವತಂತ್ರ ಬಂದ ತಕ್ಷಣ ನಮಗೆ ಸೇನೆ ಇರುತ್ತಿರಲಿಲ್ಲ. ಊರು ಊರನ್ನು ಅಲಿದು ಜಾತಿ ಮತ ಭೇದವಿಲ್ಲದೆ, ಧರ್ಮಗಳ ಭೇದವಿಲ್ಲದೆ ಎಲ್ಲರನ್ನು ಸೇನೆಗೆ ಸೇರಿ ಸೇನೆಗೆ ಸೇರಿ ಅಂತ ಪ್ರಚಾರ ಮಾಡಿದಂಥ ವೀರ ಸಾವರ್ಕರ್. ಆತ ಇಲ್ಲದಿದ್ದರೆ ನಮ್ಮ ಸೇನೆಯೇ ಇರ್ತಿರಲಿಲ್ಲ, ಹೈದರಾಬಾದ್ ನಮ್ಮದಾಗ್ತಿರಲಿಲ್ಲ. ರಾಜಕೀಯ ವಿಚಾರಗಳಲ್ಲಿ ಧರ್ಮವನ್ನು ಕಟ್ಟಬೇಡಿ. ಹಿಂದೂ ರಾಜನಾಗಿ ಹೆಣ್ಣಿನ ಶೋಷಣೆ ಮಾಡಿದ್ರೂ ಅವನು ಧರ್ಮನೇ ಅಲ್ಲ, ಅವನು ಹಿಂದೂನೇ ಅಲ್ಲ. ಮುಸಲ್ಮಾನ ರಾಜನಾಗಿ ಧರ್ಮಶೋಷಕನಾಗಿ ಐಷಾರಾಮಿ ಭೋಗಗಳು ಜನಾನಗಳು ಮಾಡಿಕೊಂಡ್ರೆ ಅವನು ಧರ್ಮಿ, ಅವನು ಆ ಮುಸಲ್ಮಾನ ಧರ್ಮಕ್ಕೆ ಸೇರಿದವನೇ ಅಲ್ಲ. ಹೆಸರಿಂದ ಧರ್ಮವನ್ನು ಗುರುತಿಸಬೇಡಿ, ನಡೆಯಿಂದ ಧರ್ಮವನ್ನು ಗುರುತಿಸಿ. ಒಳ್ಳೆ ರಾಜ ಆದರೆ ಒಳ್ಳೆ ರೀತಿ ನಡೆ ಇರುತ್ತೆ. ನಿಮಗೆ ಹೇಳ್ತೀನಿ, ಶಿವಾಜಿ ಮಹಾರಾಜರಿಗೂ ಧರ್ಮ ಕಟ್ತಾರೆ, ತಪ್ಪದು. ಶಿವಾಜಿ ಮಹಾರಾಜರ ಹತ್ರ ಅಮೀರ್ ಅಂತ ಒಬ್ಬ ಸೇವಕ ಇರ್ತಾನೆ, ಕಾಲು ಉತ್ತಾ ಇರ್ತಾನೆ, ಬಾಲಕ ನಿಮ್ಮ ವೀರತ್ವ ನನಗೆ ಇಷ್ಟ ಆಗತ್ತೆ, ನಿಮ್ಮ ಜೊತೆನೇ ಇರ್ತೀನಿ ಮಹಾರಾಜರೇ ಅಂತ ಸೇವೆಗಿರ್ತಾನೆ. ಆಗ್ರಾಗೆ ಹೋಗಬೇಕಾದ್ರೆ ನಾನು ಬರ್ತೀನಿ ಅಂದರೆ, ಬೇಡ ಬಂಗಾರು ಅಲ್ಲಿ ರಿಸ್ಕ್ ಇದೆ, ಬೇಡ ನೀನು ಚಿಕ್ಕ ಹುಡುಗ ಅಂತ ಹೇಳಿದೆ. ಯಾಕಂದರೆ ಅವನು ಆರ್ಮಿಲಿ ಇರಲಿಲ್ಲ, ಅವನು ಹಠ ಮಾಡ್ತಾನೆ, ನೀವು ಕರ್ಕೊಂಡೋಗದಿದ್ರೆ ನಾನು ಪ್ರಾಣ ಬಿಡ್ತೀನಿ ಅಂತ. ಅಲ್ಲಿಂದ ಲಡ್ಡುಗಳಿಂದ ತಪ್ಪಿಸ್ಕೊಂಡು ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು ವಾಪಸ್ ಮರಳಿ ಬಂದಾಗ ಅವನು ಸಿಕ್ಕಾಕ್ಕೊಂಡ್ಬಿಡ್ತಾನೆ ಔರಂಗಜೇಬನಿಗೆ. ಅಲ್ಲಿ ಸಿಕ್ಕಾಕ್ಕೊಂಡವ್ರನ್ನ ಚಿತ್ರ ಹಿಂಸೆ ಮಾಡಿ ಕೊಲ್ಲೋಕ್ಕೆ, ಚಿತ್ರ ಹಿಂಸೆಗಳು ಮಾಡಿ ಅದನ್ನು ಮೆಸೇಜ್ ಕಳಿಸ್ತಾರೆ ಇಲ್ಲಿಗೆ, ಮೋಸ ಮಾಡಿ ಹೋಗಿದ್ದೀರಾ, ನಿಮ್ಮ ಹುಡುಗರನ್ನ ನಾವು ಬಿಡೋದಿಲ್ಲ ಅಂತ, ಚರ್ಮ ಚರ್ಮ ಸುಲಿತೀವಿ ಅಂತ ಹೇಳಿದಾಗ ಶಿವಾಜಿ ಮಹಾರಾಜರು ಒಂದು ಪತ್ರ ಬರೀತಾರೆ ಔರಂಗಜೇಬನಿಗೆ. ದ್ವೇಷ ಇರುವುದು ನಮ್ಮಿಬ್ಬರ ನಡುವೆ, ಅವನು ಪುಟ್ಟ ಬಾಲಕ, ಅಲ್ಲಿ ನಿಮ್ಮ ಧರ್ಮದವನು ಅಂತ ಹೇಳಲಿಲ್ಲ ಶಿವಾಜಿ ಮಹಾರಾಜರು, ಅವನು ಪುಟ್ಟ ಬಾಲಕ, ಅವನಿಗಾಗಿ ನಾನು ಏನನ್ನೂ ಮಾಡಬಲ್ಲೆ ನಿಮಗೋಸ್ಕರ, ದಯವಿಟ್ಟು ಅವನನ್ನು ಬಿಟ್ಟುಬಿಡಿ, ಅವನಿಗೋಸ್ಕರ ನಾನು ಗೆದ್ದ ಗಡಗಳನ್ನೆಲ್ಲ ಬಿಟ್ಟು ಕೊಡಬಲ್ಲೆ, ಅವನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಇಲ್ಲಿ ಏನ್ರಿ ಧರ್ಮದ್ವೇಷ ತರ್ತಾ ಇದ್ದೀರಿ? ಅಧರ್ಮ ಮತ್ತು ಧರ್ಮದ ನಡುವೆ ನಡೆದ ಹೋರಾಟ ಅದು. ಎಲ್ಲವನ್ನು ಅಪಾರ್ಥ ಮಾಡ್ಕೋಬೇಡಿ. ನಿಮಗಿಷ್ಟ ಇದ್ದರೆ ಅವರ ಜನ್ಮದಿನ ಆಚರಿಸಿ, ಆಚರಿಸಿದವ್ರಿಗೆ ತೊಂದರೆ ಕೊಡಬೇಡಿ. ಹಿಂಗೆ ಲೂಸ್ ಬಿಡ್ತಾ ಹೋದರೆ ಎಲ್ಲರಲ್ಲೂ ತಪ್ಪು ಹುಡ್ಕೋಕೆ ಶುರು ಮಾಡ್ತಾರೆ ಜನ. ಮರಣ ಆಯಿತು, ಚರಿತ್ರೆ ಓದದವರು ಚರಿತ್ರೆ ಸೃಷ್ಟಿ ಮಾಡಲಾರರು ಅಂತ ಸುಮ್ಮನೆ ಹೇಳಲಿಲ್ಲ. ನೀವು ಚರಿತ್ರೆಯ ಬಗ್ಗೆ ಓದದೆ ಚರಿತ್ರೆಯ ವಿಚಾರಗಳನ್ನು, ಸಿಕ್ಕಿದೆ ಚಾನ್ಸ್ ಅವನಿವನು ಹೇಳ್ದ ಅಂತ ಬರೆಯೋಕ್ಕೆ ಹೋಗಬೇಡಿ, ಮಹಾಪಾಪ ಬರುತ್ತೆ. ನಂಬುವವರು ಮಾತ್ರ ನಂಬುತ್ತಾರೆ. ಎಲ್ಲವನ್ನ ಸಿದ್ಧನಾಗಿ, ಸಾವಿಗೆ ಸಿದ್ಧನಾಗಿ ಅಂಡಮಾನ್ ಜೈಲಿಗೆ ಹೋದ ವ್ಯಕ್ತಿ ಇದು ಯಾವುದೋ ಒಂದು ಪತ್ರ. ಮೊನ್ನೆ ಯಾರೋ ಅವನು ಚಟ್ಟನಟ ಕಿಚ್ಚ ಸುದೀಪನ ಅನುಯಾಯಿ, ಅವನು ಫೇಕ್ ಮಂಜನ ಅನುಯಾಯಿ, ಅವನು ನವೀನ್ ಸಾಗರನ್ನು, ಅವನು ಅಹೋರಾತ್ರನಿಗೆ ಕೋವಿಡ್ ಬಂದಿದೆ ಅಂತ ಡರ್ಟಿ ಸರ್ಟಿಫಿಕೇಟ್, ಫಾಲ್ಸ್ ಸರ್ಟಿಫಿಕೇಟ್ ಫೇಸ್ಬುಕ್ಕಲ್ಲಿ ಹಾಕಿದ್ದ. ನಿಮ್ಮ ಮುಂದೆ ಪ್ರತಿನಿತ್ಯ ಲೈವ್ ಬರ್ತಾ ಇದ್ದಾನೆ.
ಅದನ್ನು ನಂಬೋದು ಎಷ್ಟು ತಪ್ಪೋ. ಇನ್ನೂ ಏನೇನೋ ರೋಗಗಳು ಬಂದಿದೆ ಅಂತ ಹಾಕಿದ್ದ, ಹಂಗೆ ಮೆಡಿಕಲ್ ಸರ್ಟಿಫಿಕೇಟ್ ವಿತ್ ಅಡ್ರೆಸ್ ಆ್ಯಂಡ್ ಎವ್ರಿಥಿಂಗ್ ಅದು ಮಾಫಿಂಗ್ ಮಾಡಿದ್ದಾನೆ. ಇನ್ನೂ ಏನೇನೋ ಆಗ್ತಾರೆ ಅದೆಲ್ಲ ನಂಬಿಕೊಂಡು ನೀವು ಏನಂದರೆ ಎಷ್ಟು ತಪ್ಪಾಗತ್ತೋ. ಸಾವರ್ಕರಂಥ ಮಹಾನುಭಾವನ ನಮ್ಮ ನೀವು ನಿಂದೆ ಮಾಡಿದ್ರೆ ಸತ್ತವ್ರನ್ನ ನಿಂದೆ ಮಾಡ್ತಾರೇನ್ರಿ? ಅಷ್ಟೊಂದು ಹದಗೆಟ್ಟಿದೆಯಾ ಭಾರತ? ಒಂದು ಕಡೆ ಸಾಂಕ್ರಾಮಿಕ ರೋಗ, ಯಾವ ಧರ್ಮ ಅನ್ನದೆ, ಹಿಂದೂ ಮುಸ್ಲಿಂ ಪಾರ್ಸಿ ಯಾವ ಧರ್ಮ ಅನ್ನೋದು ನೇಮ್ ಪ್ಲೇಟ್ ನೋಡ್ಕೊಂಡ ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆಯಾ ಇಲ್ವಾ? ಇಂಥ ಟೈಮಲ್ಲಿ ಮಾನವೀಯತೆಯ ಇಂದ ತುಂಬಬೇಕು. ಅಶ್ಫಾಕುಲ್ಲಾ ಖಾನ್ ಬಗ್ಗೆ ಕವನ ಯಾಕ್ರಿ ಬರೀತಾರೆ ವೀರ ಸಾವರ್ಕರ್? ಅಶ್ಫಾಕುಲ್ಲಾ ಖಾನ್ ನ ವೀರತ್ವದ ಬಗ್ಗೆ ಭಾಷಣ ಕೊಟ್ಟಿದ್ದಾರೆ ಸಾವರ್ಕರ್. ಅವನ ಒಂದೊಂದು ಕೈ ಶೋಲ್ಡರ್ ಕಬ್ಬಿಣದ ಸಲಾಕೆಗಳಿದ್ದಂಗಿತ್ತು. ಕಾಕೋರಿ ರೈಲು ದೊಡೆಯಲ್ಲಿ ದರೋಡೆಯಲ್ಲಿ ಅವನ ಒಂದು ಏಟಿಗೆ ರೈಲ್ವೆ ಬೀಗ, ಬ್ರಿಟಿಷ್ ಬೀಗ, ಖಜಾನೆಯ ಬೀಗ ಛಿದ್ರವಾಗಿಬಿಡ್ತಂತೆ. ಆ ವೀರ ನೇಣಿಗಂಬಿಗೆ ಹತ್ತಿದ್ದನ್ನು ಕಣ್ಣಲ್ಲಿ ನೀರು ಬರುವಾಗ ಬರೆದಿದ್ದಾರಲ್ಲ, ಅಶ್ಫಾಕುಲ್ಲಾ ಖಾನ್ ತಾಯಿ ಬಂದು ಅಶ್ಫಾಕುಲ್ಲಾ ಖಾನ್ನ ಭೇಟಿ ಮಾಡೋ ಸೀನ್ನ ಸಾವರ್ಕರ್ ಅವರು ಹೇಳ್ತಾ ಇದ್ರೆ ಜನ ಆಶ್ಚರ್ಯ ಆಗ್ತಿದ್ರಂತೆ. ಧರ್ಮ ದ್ವೇಷ ಇದ್ದಿದ್ರೆ ಇಂಥವ್ ಮಾತಾಡ್ತಿದ್ರ? ಯೋಚನೆ ಇಲ್ಲದೆ ಇಷ್ಟ ಬಂದಂಗೆ ಮಾತಾಡಬೇಡಿ ದಯವಿಟ್ಟು. ಯಾರು ವೀರರಲ್ಲದೆ? ಇವಾಗ ಅಬ್ದುಲ್ ಕಲಾಂ ಅನ್ನೋ ಪೂಜ್ಯನೀಯ ವ್ಯಕ್ತಿ ಯಾರಾದರೂ ತಪ್ಕೊಂಡಿಡೀಲಿ ನೋಡೋಣ, ಯೋಗ್ಯತೆ ಇದ್ದರೆ ಕಂಡಿಡಿತಾರೆ, ಮುಂದೆ ಅವರನ್ನೂ ತಪ್ಕೊಂಡಿಡಿತಾರೆ, ಬೇಕಾದ್ರೆ ಅವ್ರ ಮೇಲೆ ಜೋಕ್ ಮಾಡಿಬಿಡ್ತಾರೆ. ಇವರು ಅಂಥ ಜನ ಇದ್ದಾರೆ, ಹದ್ದಿರಲಿ ಪದ್ದಿರಲಿ ನಿಮ್ಮ ಬಿಹೇವಿಯರ್ಗೆ. ಎಂಥ ದೊಡ್ಡ ವ್ಯಕ್ತಿ ಸಲೀಂ ಅಲಿ, ಪಕ್ಷಿಗಳ ತಂದೆ, ಫಾದರ್ ಆಫ್ ಬರ್ಡ್ಸ್, ಪಕ್ಷಿ ರಾಜ ಅಂತ ಕಾಣಿಸ್ಕೊಂಡ್ರು. 100 ಚಿಲ್ಲರೆ ವರ್ಷ ಬದುಕಿ ರಂಗನತಿಟ್ಟಲ್ಲಿ ಇದ್ದು ಹೋದ ವ್ಯಕ್ತಿ. ಯಾರಾದರೂ ತಪ್ಪು ಹಿಡಿದ್ಬಿಡಿ ಆ ಮಹಾನುಭಾವರಲ್ಲಿ, ತಪ್ಪು ಕಂಡಿಡಿಬಾರ್ದ್ರಿ. ಆಗೋಯ್ತು, ಹಿಸ್ಟ್ರಿಯಿಂದ ಕಲೀರಿ. ಯಾರ ಬಗ್ಗೆನೋ ಮಾತಾಡಿದ್ರೆ ಅಹೋರಾತ್ರ ಅವರು ಫಾಲೋಯರ್ ಅನ್ನೋದು ಬಿಟ್ಬಿಡಿ. ಅಹೋರಾತ್ರ ಬೇಡ ಜನಕ್ಕೆ ಬೇಡ ಬೇಡ ವೆಂದ ಅಂಬೇಡ್ಕರ್ ಅಂತ ಹಾಡು ಬರೆದವನು, ಸಾವರ್ಕರ್ಗೂ ಹಾಡು ಬರೆದವನು, ಭಗತ್ ಸಿಂಗನಿಗೆ ಹಾಡು ಬರೆದವನು, ರಿವಾಲ್ವರ ರಿವಾಲ್ವರ ಅಂತ ಚಂದ್ರಶೇಖರ್ ಆಜಾದನಿಗೆ ಹಾಡು ಬರೆದವನು. ನನಗೆ ಧರ್ಮದಿಂದ ರಾಷ್ಟ್ರಭಕ್ತರನ್ನು ಗುರುತಿಸೋದು ಬರೋದಿಲ್ಲ, ನಾನು ಎಲ್ಲ ಧರ್ಮಗಳ ಅವರ ತೊಡೆಯ ತಲುಪದಲ್ಲಿ ಮಲಗಿ ಬೆಳೆದಿದ್ದೇನೆ, ಅಮ್ಮನ ಜೊತೆನೂ ಬೆಳೆದಿದ್ದೇನೆ, ಅಮ್ಮನ ಸ್ನೇಹಿತೆಯರಾದ ಬೇರೆ ಧರ್ಮದವರ ಜೊತೆನೂ ಬೆಳೆದಿದ್ದೇನೆ. ನನಗೆ ಎಲ್ಲರೂ ತಾಯಿ ಇದ್ದಾರೆ, ಇನ್ನು ಜಾತಿ ಗುರುತಿಸಿ ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲ ಸ್ನೇಹಿತರು ಇದ್ದಾರೆ, ನಿಮಗೆ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. ಅಹೋರಾತ್ರನ ದ್ವೇಷಿಗಳು, ಅಧರ್ಮಿಗಳು, ಯಾವುದೇ ಧರ್ಮದವರಾಗಲಿ, ಹೆಣ್ಣ ನಿಂದಕರು, ಹೆಣ್ಣ ನಿಂದಕರು ಅಹೋರಾತ್ರ ದ್ವೇಷಿಸುವಂಥ ಶತ್ರುಗಳು, ಜೂಜಾಡಿಗರು ಅಹೋರಾತ್ರ ದ್ವೇಷಿಸುವಂಥ ಶತ್ರುಗಳು. ಧರ್ಮದಿಂದ ಮತದಿಂದ ಕುಲದಿಂದ ಅಹೋರಾತ್ರನನ್ನು ಅಳಿಯಬೇಡಿ. ವಿನಾಯಕ ದಾಮೋದರ ವೀರ ಸಾವರ್ಕರ್, ನೀವು ಮಾಡಿದ್ದು ತಪ್ಪು ಅಂತ ಗೊತ್ತಿದ್ರು ನಿಮ್ಮನ್ನು ಕ್ಷಮೆ ಕೇಳಿ ಅಂತ ಕೂಡ ಹೇಳಲ್ಲ ಅಹೋರಾತ್ರ. ಯಾಕಂದರೆ ವೀರರು ನಮ್ಮ ವೇದಗಳಲ್ಲಿ, ಕುರಾನಲ್ಲಿ, ಎಲ್ಲ ಧರ್ಮಗಳಲ್ಲೂ, ಬೈಬಲಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಜೈನ ಕಥಾಕೋಶದಲ್ಲೂ ಕ್ಷಮೆ ಕೇಳು ಅಂತ ಕಾಲರ್ ಇಟ್ಕೊಂಡು ಕೇಳಿಸೋದು ವೀರತ್ವ ಅಲ್ಲ, ಅದು ಷಂಡತ್ವ. ಅದು ನಿಮಗಿಷ್ಟ ಇದ್ದರೆ ಕ್ಷಮೆ ಕೇಳ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟುಬಿಡಿ. ಆದರೆ ಇನ್ನು ಮುಂದೆ ಇಂಥ ಆಲೋಚನೆಗಳು ಮಾಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾನೆ. ನಿಮ್ಮ ನಿಮ್ಮ ವಾದಗಳು ನಿಮಗಿಷ್ಟ, ಆದರೆ ಅಧ್ಯಯನ ಇಲ್ಲದೆ ಮಾತಾಡಕ್ಕೆ ಹೋಗಬೇಡಿ. ಚರಿತ್ರೆ ತಿಳಿಯದವನು ಚರಿತ್ರೆ ಸೃಷ್ಟಿಸಲು ಆಗುವುದಿಲ್ಲ. ಚರಿತ್ರೆ ಬರೆಯಬೇಕು ಅಂದರೆ ಚರಿತ್ರೆ ಓದಿರಬೇಕು, ಚರಿತ್ರೆ ಫೀಲ್ ಮಾಡಿರಬೇಕು. ಏನೂ ಇಲ್ಲ, ಎಲ್ಲರೂ ಬರೆಯೋದೆ.
ಆತ್ಮಾಹುತಿ ಅಂತ ಒಂದು ಕಾದಂಬರಿ ಇದೆ, ಅದು ಸಾರಿ ಕತೆ ಬುಕ್ ಇದೆ, ಆತನ ಬಗ್ಗೆ ಆತ್ಮಕತೆ ಇದೆ. ಶಿವರಾಮು ಅಂತ ಕನ್ನಡದಲ್ಲಿ ಬರೆದಿರೋದು ಯಾವ ಭಾಷೆಯಲ್ಲೂ ಅಷ್ಟು ಸುಂದರವಾಗಿಲ್ಲ. ಅಥವಾ ಸಾವರ್ಕರ್ ಸ್ವತಃ ಬರೆದ ಪುಸ್ತಕಗಳು ಅನೇಕ ಇದೆ. ಯಾರಾದರೂ ಒಂದು ಕಡೆ ತೋರಿಸ್ಬಿಡಿ ಇಂಥ ತಪ್ಪು ಮಾಡಿದ್ದಾನೆ ಅಂತ, ಆತ ಒಬ್ಬ ನಟ ಇದ್ದ ಪ್ರಕಾಶ್ ರೈ ಅಂತ ಹೇಳ್ತಾನೆ, ಬೇರೆ ಧರ್ಮದ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಅಂತ ಹೇಳ್ತಾರಂತೆ ಸಾವರ್ಕರ್. ನಾಚಿಕೆಗೆಟ್ಟವನೇ ಹಂಗೆ ಹೇಳೋಕ್ಕೆ ಸಾಧ್ಯನಾ? ಅಧ್ಯಯನ ಇಲ್ಲದೆ ಅದೇ ಅಷ್ಟು ಒಳ್ಳೆ ರೀಡರು ರೈಟರು ಬುಕ್ ಬರೀತೀಯ, ಓದ್ದೆ ಹೆಂಗೋ ಹೇಳ್ದೆ, ಓದಿದ್ರು ಯಾವ ಬುಕ್ ಅಥೆಂಟಿಸಿತಿ ನೋಡಿದ್ಯಾ? ಆತ ಜೀವಮಾನದಲ್ಲಿ ಇಲ್ಲ. ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಒಂದು ಭಾಗ ಇದೆ, ಅಲ್ಲೊಂದು ಕೋಟೆ ಇದೆ. 1926 ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಅಲ್ಲಿನ ಹೆಣ್ಣು ಮಕ್ಕಳು ಮಾಯ ಆಗ್ತಾ ಇರ್ತಾರೆ. ಆ ಟೈಮಲ್ಲಿ ಪಾರ್ಲಿಮೆಂಟಲ್ಲಿ ಈ ವಿಷಯ ಬರುತ್ತೆ, ಸಾವರ್ಕರ್ ಅವರ ಆತ್ಮಾಹುತಿಲಿ ಈ ಕತೆ ಬರುತ್ತೆ. ಆವಾಗ ಪಾರ್ಲಿಮೆಂಟಲ್ಲಿ ಇರೋರು ಎಲ್ಲರೂ, ನಮ್ಮ ಭಾರತೀಯರು ಬ್ರಿಟಿಷವರು ಎಲ್ಲರೂ ಗಹಗಹಿಸಿ ನಗ್ತಾರೆ, ಹೆಣ್ಣು ಮಕ್ಕಳಲ್ವಾ, ಎಂಟರ್ಟೈನ್ಮೆಂಟ್ ಬಿಡಿ, ತಪ್ಪೇನಿದೆ ಅಂತ ಟಾಪಿಕ್ನ ತಳ್ಳಿ ಹಾಕಿಬಿಡ್ತಾರೆ. ಎಂಥದ್ದು ಈ ದುಃಖ ಪಟ್ಕೊಂಡು ಹೇಳ್ತಾರೆ ಸಾವರ್ಕರ್. ಆ ಊರಿನಲ್ಲಿ ಮುಸಲ್ಮಾನರ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಆ ಊರಿನಲ್ಲಿ ಎಲ್ಲ ಧರ್ಮದ ಹೆಣ್ಮಕ್ಕಳು ಮಾಯ ಆಗ್ತಾ ಇರ್ತಾರೆ. ತುಂಬ ದುಃಖ ಪಟ್ಕೊಂಡು ಹೇಳ್ತಾರೆ ಇಂಥ ದುರ್ಗತಿ ಬಂದಿದೆಯಲ್ಲ ಪಾರ್ಲಿಮೆಂಟಲ್ಲಿ. ಆ ಪಾರ್ಲಿಮೆಂಟಲ್ಲಿ ಸ್ವತಂತ್ರ ನಂತರ ನಾಯಕರಾದ ಅನೇಕರು ಕೂತಿರ್ತಾರೆ, ಅದನ್ನು ಮೆನ್ಷನ್ ಮಾಡಿದ್ದಾರೆ ಸುಮ್ಮನೆ. ಅಂಬೇಡ್ಕರ್ ಅವ್ರನ್ನ ತುಂಬ ಗೌರವಿಸಿದ ವ್ಯಕ್ತಿ ಸಾವರ್ಕರ್. ಎಲ್ಲಾದರೂ ಒಂದು ತೋರಿಸ್ಬಿಡಿ, ನಿಮ್ಮ ಮುಂದೆ ತಲೆಬಾಗುತ್ತಾನೆ ಆ ಹುಡುಗರ ಹತ್ರ, ತೋರಿಸ್ಬಿಡಿ ಅಂಬೇಡ್ಕರ್ ಅವರು ಸಾವರ್ಕರ್ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತಾಡಿದ್ದು, ಸಾವರ್ಕರ್ ಅವರು ಅಂಬೇಡ್ಕರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು, ತೋರಿಸ್ಬಿಡಿ. ತುಂಬ ನೇರ ದಿಟ್ಟ ವ್ಯಕ್ತಿಯಾಗಿದ್ದರು ಅಂಬೇಡ್ಕರ್ ಅವರು. ಗಾಂಧಿ ಜೊತೆ ಹೊಂದಾಣಿಕೆ ಇರಲಿಲ್ಲ, ಕಡೆಗೆ ಗಾಂಧಿ ಬಲವಂತವಾಗಿ ಅಂಬೇಡ್ಕರ್ ಅವರನ್ನು ಮೆಚ್ಚಿಸ್ಕೊಳ್ಳಲು ಅವ್ರ ಕೈಯಿಂದನೇ ಜ್ಯೂಸ್ ಕುಡಿತೀನಿ ಅಂತ ಉಪವಾಸ ಬ್ರೇಕ್ ಮಾಡಿದ್ರು, ಅದು ನಿಮ್ಗೆ ಗೊತ್ತಿದೆ. ಯೋಚಿಸದೆ ಮಾತಾಡಬೇಡಿ, ಸತ್ತ ನಂತರ ಸತ್ತವರಿಗೆ ಗೌರವ ಕೊಡಿ, ಅವರಿಗೆ ಶಿಕ್ಷೆಗಳು ಇದ್ದೇ ಇರುತ್ತೆ. ದೇಹ ಇರುವವರಿಗೆ ಶಿಕ್ಷೆ ಕೊಡ್ಬೋದು, ದೇಹ ಬಿಟ್ಟ ನಂತರನೂ ಇರುತ್ತೆ ನಾವು ಮಾಡಿರೋ ಶಿಕ್ಷೆಗಳು. ಹಿಟ್ಲರು 390,00,000 ಜನನ ಕೊಲ್ತಾನೆ, 3 crore ರಷ್ಯನ್ಸ್ನ, 80,00,000 ಜೂಸ್ನ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ, 10,00,000 ಮಕ್ಕಳನ್ನ ಎಕ್ಸ್ಪರಿಮೆಂಟ್ಸ್ಗೆ ಕೊಲ್ತಾನೆ. ಅವನಿಗೆ ಸಾವಾಗುತ್ತೆ, ಸಾವು ಆದಮೇಲೆ ಶಿಕ್ಷೆ ಯಾರು ಕೊಡೋದು? 3,89,00,000 ಜನ್ಮ ಎತ್ತಿ ದುರ್ಮರಣ ಆಗಬೇಕಾಗತ್ತೆ ಅವನಿಗೆ. ಅದು ದೇವ ಕೊಡುವ ಶಿಕ್ಷೆ, ಅದು ದೇವರ ಲೆವೆಲ್ ಅದು. ಆದ್ದರಿಂದ ನಾವು ನಮ್ಮ ಕೈ ಮೀರಿ ಹೋಗಿರೋದು, ಯಾರೇ ಮರಣ ಆದ ತಕ್ಷಣ ಆಗೋಯ್ತು, ಮರಣ ಆದಮೇಲೂ ದ್ವೇಷ ಮಾಡೋದು, ಶವಗಳನ್ನು ಸತ್ತ ಹಾವನ್ನು ಹೊಡೆಯೋದು ಅಂತ ಹೇಳ್ತಾರಲ್ಲ ಆ ಹಳ್ಳಿಗಳಲ್ಲಿ. ಏಯ್, ಯಾರಾದರೂ ಸೈನಿಕ ಪಾಕಿಸ್ತಾನ್ ಇಂಡಿಯಾ ಯುದ್ಧ ಆಗೋವಾಗ ಪಾಕಿಸ್ತಾನ್ ಸೈನಿಕ ಸತ್ತು ಹೋಗಿರ್ತಾನೆ ಅಂತ ಇಟ್ಕೊಳ್ಳಿ, ಅದನ್ನು ಮತ್ತೆ ಯಾರಾದರೂ ಖಡ್ಗ ತಗೊಂಡು ನಮ್ಮ ಸೈನಿಕ ಅಥವಾ ನಮ್ಮ ಸೈನಿಕ ಮರಣಿಸಿದ ನಂತರ ಅವ್ರ ಸೈನಿಕ ಖಡ್ಗ ತಗೊಂಡು ತುಂಡು ತುಂಡು ಮಾಡ್ತಾ ಇದ್ರೆ ಆಯಾ ದೇಶದ ಸೈನಿಕರೇ ಫ್ರೆಂಡ್ಸೇ ಇಷ್ಟಪಡಲ್ಲ, ಥೂ ಏನೋ ನೀನು ಪಾಪ, ಮರಣ ಆಗೋಗಿದೆ ಮತ್ತೆ ಅದನ್ನು ಕೊಲ್ತೀಯಲ್ಲೋ ಅಂತಾರೆ. ಇದು ಅಸಹ್ಯ. ನಿಮ್ಮ ಮನಸ್ಸುಗಳು ನೋವಾಗಿದ್ರೆ ಕ್ಷಮಿಸಿ. ಧನ್ಯವಾದ. ಅಹೋರಾತ್ರ.